ಇದೇನು ನಮಗೇನು ಹೊಸದಲ್ಲ ಅಣ್ಣ, ಇದೆಲ್ಲ ಮಾಮೂಲಿ. ಬಟ್ ಇಲ್ಲ, ಒಂದು ಮಾತು ಕೊಟ್ಟಿದ್ರಮ್ಮ ಇಲ್ಲಿ ಮನೆ ಮಾಡೇ ಮಾಡ್ತೀವಿ ಅಂತ. ರೆಂಟಲ್ ಮನೇಲಿ ಇಷ್ಟು ವರ್ಷ ಇದ್ವಿ, ಒಂದೆರಡು ವರ್ಷ. ಒಂದು ಜಾಗ ತಗೋಣ ಅಂತ ಶಶಿ ಅವ್ರ ಹತ್ರ ಮಾತಾಡಿ ಅವ್ರದೇ ಜಾಗ ಆಗಿದೆ. ಸೊ ಹ್ಯಾಪಿ. ಗೊತ್ತಿಲ್ಲ ಅಣ್ಣ, ನಾನು ಇದಕ್ಕೆ ಪ್ಲಾನಿಂಗೇ ಇದಕ್ಕೆಲ್ಲ ತಲೆನೇ ಹಾಕಿಲ್ಲ, ಅದು ಅವ್ರವ್ರು ಮಾಡ್ಕೊಡ್ತಾವ್ರೆ. ಇಟ್ಸ್ ಬಿಟ್ವೀನ್ MP ಆ್ಯಂಡ್ ಹರ್ ಪೀಪಲ್. ಸಿಂಪಲ್ ಆಗಿ ಒಂದು ಮಾಡೋಣ ಅಂತ ಅಷ್ಟೇ. ಆದಷ್ಟು ಸಿಂಪಲ್ ಆಗಿದ್ರೆ ಇದು ತಲೆನೋವಿರಲ್ಲ. ಹಿಂಗೆ ಮಾಡಿ ಹಂಗೆ ಮಾಡಿ ತುಂಬ ಯೋಚನೆ ಮಾಡಿ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡೋಕೆ ಕಷ್ಟ. ಆದಷ್ಟು ಸಿಂಪಲ್ ಆಗಿದ್ರೆ ಒಂದು ಮನೆ ಇದ್ದಂಗೆ ಇರ್ಬೇಕು ಅಷ್ಟೇ. ಆದ್ಮೇಲೆ ನೋಡೋಣ, ಹೇಳೋಕ್ಕೇನು ಮಾಡಿ ತೋರಿಸ್ತೀವಿ, ಇದು ತೋರಿಸ್ತೀವಿ. ಹಂಗಾಗಲ್ಲ ಸುಮಾರಣ್ಣಲ್ಲ ಮಾತಾಡ್ಬಿಡ. ಆಗ್ಲೇ ಇದನ್ನ ಮೂರ್ ಸತಿ ಕೇಳಿದ್ರೆ ಮೂರ್ ಸತಿ ಉತ್ತರ ಕೊಟ್ಟಿದ್ದೀನಿ, ಪದೇ ಪದೇ ರಿಪೀಟ್ ಮಾಡ್ಬೇಡಿ. ಹೇಳಿದ್ರೆ ಜನರ ಅಭಿಪ್ರಾಯ ಪಟ್ಟರೆ ನಾನು ಬರ್ತೀನಿ ಅಂತ ಹೇಳಿ. ಟಿಫನ್ ಆದ್ರೆ ಎಲ್ಲ ಟಿಫನ್ ಆಗಿಲ್ಲ ಅನ್ಸುತ್ತೆ, ಯಾರು ಬಂದು ಟಿಫನ್ ಮಾಡೋಣ. ಸಿದ್ಧತೆ ಆಗಿದ್ದಾರೆ ನಿಮ್ಮ ಅಭಿಮಾನಿಗಳಿಗೆ? ಯಾವತ್ತು ನಾವು ಅವ್ರ ಜೊತೆಲಿ ಇರ್ಬೇಕು ಅನ್ನೋ ಒಂದು ಆಸೆ, ಮತ್ತೆ ಅಭಿಮಾನ ಹೆಂಗೆ ಅಂದ್ರೆ ನಾವು ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೂ. ಅವ್ರು ನಮ್ಮನ್ನ ಬೆಳೆಸಿ ಇಲ್ಲಿವರೆಗೂ ಬೆಳೆಸಿದ್ರೆ ಮುಂದಕ್ಕೂ ಬೆಳೆಸ್ತಾರೆ, ಅಷ್ಟು ಹೇಳ್ತೀನಿ. ಅಮ್ಮ ಹೇಳಿದಾರೆ ಸಮಯ ಸಂದರ್ಭ ಹೆಂಗೆ ಅಂತ ಗೊತ್ತಿಲ್ಲ, ನಾನು ಎಂಪಿ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಏಯ್, ಅವ್ರು ಹೇಳಿದ್ರ ಅದು ನಿಮ್ಮ ಇಚ್ಛೆ ಅಂತ, ಚುನಾವಣೆ ಸಂಬಂಧಪಟ್ಟಿದ್ದು ಅವರ ನಮ್ಮ ಇಚ್ಛೆ ಅಲ್ಲ, ಜನರ ಇಚ್ಛೆ ಅದು. ಸಮಯ ಸಂದರ್ಭ ಬಂದಾಗ ನೋಡೋಣ. ಮುಂದೆ ಗೊತ್ತಾಗತ್ತಣ್ಣ, ಮುಂದೆ ಗೊತ್ತಾಗತ್ತಣ್ಣ. ನೀವೆಲ್ಲ ಸೇರಿ ಪೂಜೆ ಬಗ್ಗೆ ಕೇಳ್ತೀವಿ ಅಂತ ನನಗೆ ಕರ್ಸಿಲ್ಲಿ, ಇದು ಮಾಡೋದು ತಪ್ಪು ತಾನೆ. ಸಾಕ್ ಬಾಣ್ಣ, ಟಿಫನ್ ಮಾಡೋಣ, ಸಾಕು.